ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ. ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು, ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ. ಸರ್, ಈಗ ಉತ್ತರ ಕರ್ನಾಟಕದ ಕಡೆ ಹೋದರೆ ಅಲ್ಲಿ ಏನು ವೃತ್ತಿ ರಂಗಭೂಮಿ ಇದೆ, ಅದು ಬಹುತೇಕವಾಗಿ ಒಂಥರ ಅದೊಂದು ಜೀವನೋಪಾಯದ ಒಂದು ಇದು ಅನ್ನೋ ಥರದಲ್ಲಿ ನಡ್ಕೊಂಡು ಬಂದಿದೆ. ಮತ್ತೊಂದು ಮಗ್ಗಲಲ್ಲಿ ನೋಡಿದ್ರೆ ಹವ್ಯಾಸಿ ರಂಗಭೂಮಿ ಇದೆ. ಹವ್ಯಾಸಿ ರಂಗಭೂಮಿಲೂ ಸಹಿತ ಅದನ್ನು ವೃತ್ತಿಯಾಗಿ ತೊಗೊಂಡಿರೋರು ಒಂದಷ್ಟು ಸಂಖ್ಯೆಯಲ್ಲಿ ಇದ್ದರೂ ಸಹಿತ ಬೇರೆ ಎಲ್ಲ ಒಂದು ಕಡೆ ಉದ್ಯೋಗ ಮಾಡಿಕೊಂಡು ಒಂದು ಅದನ್ನು ಒಂದು ಪರ್ಯಾಯವಾಗಿ ಇದು ಮಾಡಿಕೊಂಡಿರುವಂಥ ಒಂದು ಪರಿಸ್ಥಿತಿನೂ ಇದೆ. ಸರ್, ಈಗ ರಂಗಕಲೆಯನ್ನು ಇದಕ್ಕೆ ಅರ್ಪಿಸ್ಕೋಬೇಕು ಅಂತ ಇರೋರು ಅವರಿಗಿರುವಂಥ ಈಗ ರಂಗ ಇದನ್ನು ಸಾಧಕ ಬಾಧಕಗಳೇನು, ಸಾಧ್ಯ ಸಾಧ್ಯತೆಗಳೇನು, ಇದನ್ನೇ ಒಂದು ವೃತ್ತಿಯಾಗಿ ಇದು ಮಾಡ್ಕೊಳ್ಳೋರು? ಮೊದಲಿಗೆ ರಂಗಕ್ಕೆ ಬರುವಂಥವರು ಅದೊಂದು ಚಿಮ್ಮು ಹಲಗೆ ಅಂತ ಯೋಚನೆ ಮಾಡೋದನ್ನು ಕೈಬಿಡಬೇಕು. ಎರಡನೇದು ಬದ್ಧತೆ ಬಹಳ ಮುಖ್ಯ. ಇಲ್ಲಿ ನಾನು ಅವಮಾನಿತನಾಗಿ ನಾವು ಇರುವುದೆಲ್ಲವ ಬಿಟ್ಟು ನಾವೇನು ಹೇಳ್ತೀವಲ್ಲ ನಮ್ಮ ಪಾಠದಲ್ಲಿ, ಯಾವಾಗ ರಂಗ ಶಿಕ್ಷಣ ಅಂತ ಕೊಡಬೇಕಾದಾಗೆಲ್ಲ ನಾವು ಕಲಿತುದೆಲ್ಲವ ಬಿಟ್ಟು ಕಲಿಯದುದೆರಡೆಗೆ ತುಡಿತ ಅಂತಲೇ ಯೋಚನೆ ಮಾಡ್ತೀವಿ. ನಾವು ನೆಲಸಮಗೊಳಿಸು, ಈಗಾಗಲೇ ಏನು ದೊಡ್ಡ ಸೌಧವನ್ನು ಕಟ್ಟಿಕೊಂಡಿದ್ದೀನಿ ನಾನು, ಅದು ಕಲ್ತಿದ್ದೀನಿ ಇದು ಕಲ್ತಿದ್ದೀನಿ ಮತ್ತು ಏನೆಲ್ಲ ನನಗೆ ಹಸ್ತಾಗತ ಎಂತ ಹೇಗೆ ಅಂತರ್ಗತ, ಆ ಎಲ್ಲ ನಿನ್ನ ಕಲಿಕೆಯನ್ನು ಮೊದಲು ನೆಲಸಮಗೊಳಿಸು, ಬಟಾಬೈಲಾಗು ಅಂತ ಹೇಳ್ತೇವೆ ನಾವು. ಮೊದಲು ಮನುಷ್ಯ ಅದರಲ್ಲೂ ಕಲಾವಿದ ಬಟಾಬೈಲನಾಗಬೇಕು. ಅವನು ಕುವೆಂಪು ಹೇಳಿದಾಗೆ ಎಲ್ಲಿಯೂ ನಿಲ್ಲದಿರು, ಮನೆಯನ್ನು ಕಟ್ಟ, ಎಲ್ಲೂ ಕಟ್ಟಬೇಡ ಮನೆಯನ್ನು, ಕಟ್ಟದ ಬಯಲೇ ಆಲಯ ನಿನಗೆ ಅಂತ ಹೇಳ್ತೀವಿ. ಓಕೆ, ಆ ಥರದ ಇಲ್ಲಿದ್ದ ಚಿಮ್ಮು ಹಲಗೆಯಾಗಿ ನಾನು ಇಲ್ಲೇನೋ ಇನ್ನೊಂದು ರಂಗಕ್ಕೆ ನಾನು ಬಡ್ತಿ ಪಡಿತೀನಿ, ಮುಂಬಡ್ತಿ ಸಿಗುತ್ತೆ ರಂಗ ಅಂತ, ಸುಮ್ಮನೆ ಹೆಸರಿಗೆ ಮಾತ್ರವೇ ರಂಗ ಅಂತ ಇಟ್ಕೊಳ್ತೀನಿ, ಮಿಕ್ಕೆಲ್ಲ ನನ್ನಷ್ಟಕ್ಕೆ ನಾನೇ ಅದು ಸಾಧ್ಯವಾಗ್ತಾ ಹೋಗುತ್ತೆ, ಹೆಸರಿಗೆ ಮಾತ್ರವೇ ನಾನು ರಂಗಕರ್ಮಿ ಅಂತ ಹೇಳಿ ಆ ಥರದ ಚಿಂತನೆ ಇದೆಯಲ್ಲ, ಆ ಆಲೋಚನಾ ಕ್ರಮವನ್ನು ಮೊದಲು ಬಿಡಬೇಕು ಮನುಷ್ಯ. ಅದನ್ನು ಬಿಟ್ಟು ಬದ್ಧತೆ ಇಲ್ಲ, ಅವಮಾನಿತನಾಗಬೇಕು ಅವನು. ಎಲ್ಲ ರಂಗದಲ್ಲಿ ಕೈಯಾಡಿಸ್ಬೇಕು ಅವನು. ಅವನು ಕೇವಲ ಅಭಿನಯ ಚತುರನಾಗಷ್ಟೇ ಅಲ್ಲ, ನೇಪಥ್ಯದಲ್ಲೂ ಪಳಗ್ದವನಾಗಿರಬೇಕು. ಆಗ ಅವನಿಗೆ ಒಂದು ಒಂದು ಮೊಳೆ ಹೊಡೆಯೋದು ಹೇಗೆ, ಮುಖವರ್ಣಿಕೆ ಹೇಗೆ, ಪ್ರಸಾದನ ಏನು, ಎಲ್ಲಿ ಹೇಗೆ ಆಗಬೇಕು, ಬೆಳಕಿನ ವ್ಯವಸ್ಥೆ ಏನು, ಅದರ ವಿನ್ಯಾಸವೇನು, ರಂಗ ವಿನ್ಯಾಸವೇನು, ಪರಿಕರಗಳನ್ನು ಹೇಗೆ ರೂಪಿಸ್ಕೊಳ್ಳೋದು, ಹಾಗೆ ಮಾಡಿಕೊಂಡಂಥ ಪರಿಕರಗಳನ್ನು ಬಳಕೆ ಹೇಗೆ, ಎಲ್ಲ ರಂಗಗಳು ಎಲ್ಲ ವಿಭಾಗಗಳಲ್ಲೂ ತಾನು ಪರಿಣತಿ ಅಲ್ಲದೆ ಹೋದರೂ ಪ್ರಭುತ್ವ ಸಾಧಿಸೋ ಸಾಧ್ಯವಾದ್ರೂ ಹಿಡಿತ ಸಾಧಿಸಬೇಕು, ಭಾಳ ಅನಿವಾರ್ಯ ಅದು. ಅಂಥ ಅನಿವಾರ್ಯ ಸಂಗತಿಗಳನ್ನು ತಮ್ಮದಾಗಿಸ್ಕೊಳ್ಳದೆ ಹೋದಲ್ಲಿ ಯಾವುದೇ ಮನುಷ್ಯನಿಗೆ ಔನ್ನತ್ಯ ಅಂದರೆ ಬೌದ್ಧಿಕ ಔನ್ನತ್ಯ ಕುಂಠಿತವಾಗುತ್ತೆ. ತಾನು ಅದೇನೋ ತನಗೆ ಹಸ್ತಾಗತ ಏನೋ ಬರ ಸಿಗುತ್ತೆ ನನಗೆ ಅನ್ನೋದಿತ್ತು ಅಂದರೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ದಕ್ಕತ್ತೆ ಅವನಿಗೆ. ಹೆಚ್ಚಿನ ಪ್ರಮಾಣದಲ್ಲಿ ದಕ್ಕಬೇಕದು ಅಂತ ಹೇಳಿದ್ರೆ ಅವನು ಎಲ್ಲ ವಿಭಾಗಗಳಲ್ಲೂ ಕೊನೆಗೆ ಅವನು ಚೀಟಿಯನ್ನು ಹರಿದು ಒಳಗೆ ಬಿಡೋ ಮಟ್ಟಕ್ಕೂ ಸಹ ನೋಡಿದ್ದೀನಿ ನಾವು. ನೋಡಿ, ನೀವು ಗಮನಿಸಬೇಕಾದ್ರೆ ನಿನಾಸಮ್ಮಾಗಲಿ ಅಥವಾ ನಮ್ಮ ರಂಗಾಯಣ ಅಥವಾ ಬೇರೆ ಬೇರೆ ಯಾವುದೆಲ್ಲ ರೆಪರ್ಟಾರ್ ಅಂತ ನೀವು ಕರ್ಕೊಳ್ತಿದ್ದೀರಿ, ಆ ಎಲ್ಲ ಜನರು ಅವರವರೇ ಎಲ್ಲ ಕೆಲಸ ಮಾಡ್ತಿರ್ತಾರೆ. ರಾಮ ಅಭಿನಯಿಸ್ತಿರ್ತಾನೆ, ತನ್ನ ಸರದಿ ತನ್ನ ಕೆಲಸ ಮುಗಿದ ತಕ್ಷಣ ಬಂದು ಇಲ್ಲಿ ತಾನು ಡಿಮರ್ನ ಹಿಡ್ಕೊಂಡು ಕೂತಿರ್ತಾನೆ. ಸೀತೆ ಇನ್ನೂ ಇದ್ದಾಳಲ್ಲಿ ಅಂತಂದರೆ ರಾಮ ಓಡಿ ಬಂದು ಅದನ್ನು ಹಿಡಿದು ತಗ್ಗಿಸ್ತಾನೆ, ಅದರ ತೀವ್ರತೆಯನ್ನು, ಬೆಳಕಿನ ತೀವ್ರತೆಯನ್ನು ತಗ್ಗಿಸಿ ಕೊನೆಗೆ ಮತ್ತೆ ತನ್ನ ಓಡ್ತಾನೆ, ತನ್ನ ಅವನು ನಿರ್ಗಮಿಸ್ತಾನೆ ಅಥವಾ ತನಗೆ ಈಗ ಇದೆ ಅವನಿಗೆ ಅವನು ಪ್ರವೇಶವಿದೆ ಅಂತ ಹೇಳಿದ್ರೆ ಅದಕ್ಕೂ ಮುನ್ನ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ತಾನೆ, ಇವೆಲ್ಲವೂ ಕಲಿಕಾ ಭಾಗ ಅದು. ಹಾಗಾಗಿ ನಿರಂತರ ಇದು ನಿತ್ಯ ವಿದ್ಯಾರ್ಥಿ ಆಗುವಂಥ ಕೆಲಸ ಅದು. ಹಾಗಾಗಿ ಯಾರು ನಿತ್ಯ ವಿದ್ಯಾರ್ಥಿಗಳು ತಾವು ಅಂತ ಭಾವಿಸ್ಕೊಳ್ತಾರೆ ಅವರಿಗೆ ಸಹಜವಾಗಿ ಒಂದು ಔನ್ನತ್ಯ, ಬೌದ್ಧಿಕ ಔನ್ನತ್ಯ ಲಭ್ಯವಾಗುತ್ತೆ. ಸರ್, ನೀವು ಕಾನೂರು ಹೆಗ್ಗಡತಿ, ಬೆಟ್ಟದ ಜೀವ ಈ ಥರ ಚಿತ್ರಗಳಲ್ಲೂ ಅಭಿನಯಿಸಿದ್ದೀರಿ, ಮತ್ತೊಂದು ಕಡೆ ಶೈಲು ಅಥವಾ ದೃಶ್ಯ ಈ ಥರ ಚಿತ್ರಗಳಲ್ಲೂ ಅಭಿನಯಿಸಿದ್ದೀರಿ. ನಾವು ನಮ್ಮ ಒಂದು ಗ್ರಹಿಕೆ ಅನುಸಾರವಾಗಿ ಕಲಾತ್ಮಕ ಚಿತ್ರಗಳು, ಕಮರ್ಷಿಯಲ್ ಚಿತ್ರಗಳು, ಬ್ರಿಡ್ಜ್ ಸಿನಿಮಾಗಳು, ಸಮಾನಾಂತರ ಚಿತ್ರಗಳು ಈ ಥರ ಏನೆಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಒಬ್ಬ ಕಲಾವಿದ ಅವನು ನಾಯಕ ಪಾತ್ರಧಾರಿನೇ ಇರಲಿ, ಪೋಷಕ ಪಾತ್ರಧಾರಿನೇ ಇರಲಿ, ಚರಿತ್ರ ನಟನೇ ಇರಲಿ, ನಾನು ಇವತ್ತು ಅಭಿನಯಿಸೋಕೆ ಹೋಗ್ತಿರೋದು ಕಲಾತ್ಮಕ ಚಿತ್ರದಲ್ಲೋ ಅಥವಾ ವಾಣಿಜ್ಯ ಚಿತ್ರದಲ್ಲೋ ಅನ್ನೋ ಇದಿಟ್ಕೊಂಡು ಅಭಿನಯದಲ್ಲಿ ಏನಾದರೂ ಅವನು ಸಿದ್ಧತೆಯಲ್ಲಿ ಏನಾದರೂ ರೂಪಾಂತರ ಮಾಡ್ಕೋಬೇಕಾಗಿ ಬರುತ್ತಾ ಅಥವಾ ದೇಹ ಭಾಷೆಯಲ್ಲಿ ಏನಾದರೂ ವಿಭಿನ್ನತೆ ಕಾಯ್ಕೋಬೇಕಾಗಿ ಬರುತ್ತಾ? ನನ್ನ ಮಟ್ಟಿಗೆ ಹೇಳೋದಾದರೆ ಆ ಥರದ್ದು ಏನೂ ಇಲ್ಲ. ಈ ದಿವಸ ನೀವು ಸಂದರ್ಶನ ಮಾಡೋಕ್ಕೆ ಬರ್ತಿದ್ದೀರಿ, ಪಾಪ ನನ್ನ ಸ್ನೇಹಿತರು ಟೋಟಲ್ ಕನ್ನಡದವರು, ಹಾಗಾಗಿ ನಾನು ಏನು ಹೇಳಿದ್ರು ಮುಗಿಯುತ್ತೆ. ಅದಕ್ಕೊಂದು ತಯಾರಿ, ನೀವು ಹೇಗೆ ಪೂರ್ವ ತಯಾರಿ ಮಾಡ್ಕೊಂಬಂದಿರ್ತೀರಿ ಹಾಗೆ ನಂದು ಒಂದು ತಯಾರಿ. ಏನೆಲ್ಲ ಹೇಳಬೇಕಾದಿತ್ತು, ನಾನು ಏನನ್ನು ದಾಖಲಿಸಿ ಏನನ್ನು ದಾಟಿಸಬೇಕು, ನಾನು ಅನ್ನೋ ಒಳ ಎಚ್ಚರ ಅದು, ಆ ಪ್ರಜ್ಞೆ ಒಂದು. ಇಡೀ ರಾತ್ರಿ ನಾನು ಸಹ
ನಾಳೆ ಬರ್ತಾ ಇದ್ದಾರೆ, ಅವ್ರು ಕೇಳುವ ಪ್ರಶ್ನೆಗಳಿಗೆ ಸಂಬದ್ಧವಾದ ಸಮಂಜಸ ಉತ್ತರಗಳನ್ನು ಹೇಗೆ ಕೊಡಬೇಕು, ಏನೆಲ್ಲ ಪ್ರಶ್ನೆಗಳು ಬರಬಹುದು, ಈ ಥರದ್ದೊಂದು ತಯಾರಿ ಇರುತ್ತೆ. ಓಕೆ, ಪೂರ್ವ ತಯಾರಿ ಇರದೆ ಅಪೂರ್ವ ಪ್ರಸ್ತುತಿ ಆಗೋಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಯಾವುದೇ ವಿಭಾಗದ ಕೈಂಕರ್ಯ, ಅದು ಯಾವುದೇ ಪ್ರಸ್ತುತಿ ಆಗಿರ್ಬೋದು, ಅದು ವ್ಯಾಪಾರಿ ದೃಷ್ಟಿಕೋನದಿಂದ ಆಗಿರ್ಬೋದು ಅಥವಾ ಇಲ್ಲ ಇದು ಇದರಲ್ಲಿ ಹಣವೇ ಇಲ್ಲ ಅಂತಾದರೂ ಸಹ, ಆಯಾ ಕೆಲಸಗಳನ್ನು ಕಟಿಬದ್ಧತೆಯಿಂದ ನಿಸ್ಪೃಹ ಮತ್ತು ಪ್ರಾಮಾಣಿಕವಾಗಿ ಅದಕ್ಕೇನು ದಕ್ಕಬೇಕು ನ್ಯಾಯ ಸಲ್ಲಿಕೆ. ನಿಮಗೆ ಈ ಮಾತನ್ನು ಎಲ್ಲರೂ ಹೇಳಿರ್ತಾರೆ, ಎಲ್ಲ ಕಲಾವಿದರು ಹೇಳಿರ್ತಾರೆ, ತೃಪ್ತ ಭಾವ ಇರೋದೇ ಇಲ್ಲ ಮನುಷ್ಯನಿಗೆ, ಕಲಾವಿದನಿಗೆ ಯಾವಾಗಲೂ ಅತೃಪ್ತ ಭಾವವೇ ಅವನು. ಅವನೆಂಥ ಅತೃಪ್ತಿಯನ್ನು ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಇದು ಇನ್ನೊಂದು ರೀತಿಯಲ್ಲಿ ಆಗಿದ್ದರೆ ಚೆನ್ನಾಗಿತ್ತಲ್ಲ, ಅದಕ್ಕೆ ಇನ್ನೊಂದಿಷ್ಟು ಆಗ್ಬೋದು ಆಗಿತ್ತಲ್ಲ, ಎಷ್ಟೋ ಬಾರಿ ಹೋಗಿ ನಿರ್ದೇಶಕರನ್ನು ಪೀಡಿಸಿದ್ದು ಇದೆ, ಹಾಗೆ ಇನ್ನೊಮ್ಮೆ ಮಾಡಲಿ, ಅದಿಲ್ಲಾದರೂ ಆಗಲಿ ಅಲ್ಲಾದರೂ ಆಗಲಿ, ಅದು ಯಾಕೋ ಸ್ವಲ್ಪ ಮನಸ್ಸಿಗೆ ಹಿತ ಅನಿಸೋಲ್ಲ, ಇನ್ನೊಂದಷ್ಟು ಏನಾದರೂ ದಕ್ಕಬೋದಾ ಅದಕ್ಕೆ ನೋಡ್ತಿದ್ದೀನಿ, ಮಾಡಿ ಯಾಕಾಗಲ್ಲ ಮಾಡಿ ಅಂತ ಹೇಳ್ತಾರೆ ಅವರು. ಇನ್ನು ಕೆಲವರು ನನಗೆ ಹಿತ ಅನಿಸಿ ಸಾಕು ಸಾಕು ಅಂತಾರೆ. ಆದರೆ ಒಬ್ಬ ಕಲಾವಿದನಿಗೆ ಮಾತ್ರ ಒಟ್ಟಾರೆ ಅವನಿಗೆ ಅದೊಂದು ಅತೃಪ್ತಿ ಇದೆಯಲ್ಲ, ಅದು ಅತೃಪ್ತಿಯ ಭಾಗವೇ ಅವನು ಯಾವಾಗಲೂ. ಈ ಥರದ ನೀವು ಹೇಳಿದಂಥ ಆ ವಿಭಜೀಕರಣ ಇದೆಯಲ್ಲ, ನಮ್ಮ ಮಟ್ಟಿಗೆ ಇರೋಲ್ಲ ಅದು. ಯಾವ ಕೆಲಸಕ್ಕೆ ನಾನು ಹೋದ್ರೂ, ಯಾವುದೇ ಬಗೆಯ ಯಾವುದೇ ತೆರನಾದ ಕೆಲಸಕ್ಕೆ ಹೋದರೂ ಸಹ ನಾವು ಮಾಡ್ಕೊಳ್ಬೇಕಾದ ತಯಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ. ನ್ಯಾಯ ಸಲ್ಲಿಕೆಗೆ ನಾನು ಹೇಗೆ ಕೊಡುಗೆ, ನಮ್ಮಲ್ಲಿರೋದು ಸೀಮಿತ ಚೌಕಟ್ಟು, ನನಗೆ ಒಂದು ತಯಾರಿಗೂ ಒಂದು ಒಂದು ಎಲ್ಲೆ ಇದೆ, ಒಂದು ಒಂದು ಮಿತಿ ಇದೆ, ಒಂದು ಸೀಮೆ ಇದೆ. ಆ ಸೀಮೆ ಆ ಸೀಮಿತ ಚೌಕಟ್ಟಿನೊಳಗೆ ಇನ್ನೊಂದಿಷ್ಟು ಹೊರಗಿನಿಂದ ಎರವಲು ತಂದು ಏನಾದರೂ ಇದಕ್ಕೆ ದಕ್ಕಕ್ಕೆ ದಕ್ಕಿಸೋಕೆ ಸಾಧ್ಯವಿದೆಯಾ, ನ್ಯಾಯ ಸಲ್ಲಿಕೆ ಆಗುತ್ತಾ? ಇದನ್ನು ಯಾವಾಗಲೂ ಒಬ್ಬ ಸರ್ವಶ್ರೇಷ್ಠ ಕಲಾವಿದ ಆ ಕೆಲಸವನ್ನು ನಿರಂತರ ಮಾಡ್ತಿರ್ತಾನೆ. ನಾನು ತೃಪ್ತ ಭಾವವನ್ನು ಅನುಭವಿಸುವಂಥ ಯಾವ ನಟನು, ಕಲಾವಿದ ಮತ್ತು ನಟನಲ್ಲಿರೋ ವ್ಯತ್ಯಾಸ ಅದು, ಅವನು ನಟ ಯಾಕೆಂದರೆ ಕೂದಲು ಚೆಂದ ಇದೆಯೇ, ನಾನು ಚೆಂದ ಕಾಣಿಸ್ತಿದ್ದೇನೆಯೇ, ಓಕೆ ಹಲ್ಲುಗಳು ಮತ್ತೊಂದು ಎಲ್ಲ ಸರಿಯಾಗಿ ಕಾಣ್ತಿದ್ದೇವೆಯೇ, ಹೀಗೆ ತುಂಬ ಸೀಮಿತ ಚೌಕಟ್ಟಲ್ಲಿ ತನ್ನ ತಾನು ಅರ್ಪಿಸ್ಕೊಳ್ಳುವಂಥವನು, ತನ್ನ ಪ್ರಸ್ತುತಪಡಿಸುವಂಥವನು. ಅವನಿಗೆ ತಾನು ಮಾಡಿದ್ದಲ್ಲೂ ತುಂಬ ಸುಖಮಯ, ಹೌದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಮಿಕ್ಕ ಪ್ರವೃತ್ತಿಗಳೇನಿದ್ದಾರೆ ಅವ್ರಿಗೆ ಯಾವಾಗಲೂ, ಅವರು ಕಲಾವಿದರು, ಹಾಗಾಗಿ ಕಲಾ ಕೋವಿದನಾಗಬೇಕ್ರಿ, ನಾನು ಬರೀ ಕಲಾವಿದ ಸಾಕಾಗೋಲ್ಲ, ಕೋವಿದನಾಗಬೇಕು, ಹಾಗಂತ ಏನು ಕೋವಿ ಹಿಡ್ಕೊಂಬರೋಕ್ಕಾಗತ್ತೆಯೇ? ಕಲಾ ಕೋವಿದನಾಗೋದಕ್ಕೆ ಬೇಕಾದಂಥ ಕೆಲಸವನ್ನು ತಾನು ನಿರಂತರವಾಗಿ ಮಾಡ್ತಲೇ ಇರ್ತಾನೆ, ಅವನು ಅದು ಅನ್ವೇಷಣೆ ಮಾಡ್ತಲೇ ಇರ್ತಾನೆ, ಅವನು ಹುಡುಕಾಟ ನಿರಂತರವಾದ್ದು, ಅದು ಚಿರಂತನವಾದ್ದು, ಅದು ಎಂದಿಗೂ ಅದಕ್ಕೆ ಮುಗಿಯೋದೇ ಇಲ್ಲ. ಅದು ನಾನು 300 ಸಿನಿಮಾ ಮಾಡಿದ್ದೀನಿ, ನಾನು 400 ಸಿನಿಮಾ ಮಾಡಿದ್ದೀನಿ, ನಾನು ಇವಾಗ ಹಿರಿಯ, ನನಗೆ ಹಿರಿತನವಿದೆ, ನಾನು ಏನು ಮಾಡೋ ನಡೆಯುತ್ತೆ, ಹಾಗಾಗೋದೇ ಇಲ್ಲ. ಇಂಥ ಹಿರಿಯ ನಟರು ಅಥವಾ ಇಂಥ ಹಿರಿಯ ಕಲಾವಿದರು ಅವ್ರನ್ನ ಗಮನಿಸಿದ್ದೇನೆ, ಆ ಎಲ್ಲರೂ ನಿರಂತರವಾಗಿ ಪಾಪ ತಮ್ಮನ್ನು ತಾವು ಒಡ್ಡಿಕೊಳ್ತಲೇ ಇರ್ತಾರೆ, ತೀಡ್ತಲೇ ಇರ್ತಾರೆ, ಓಕೆ ಪೃಥಕ್ಕರಿಸ್ತಲೇ ಇರ್ತಾರೆ, ಸಾತತ್ಯ ಭಾವ ಅವಿಚ್ಛಿನ್ನ ಭಾವ ಅವರನ್ನು ಆವರಿಸ್ಕೊಂಡ್ಬಿಡುತ್ತೆ. ಅದನ್ನು ಮಾಡದೆ ಏನು ಮೌನ ಆದಮೇಲೆ ಆಯ್ತಲ್ಲ ಚೆನ್ನಾಯ್ತಲ್ಲ, ಆಮೇಲೆ ನೋಟಕ್ಕೆ ಚೆನ್ನ ಅನಿಸುತ್ತೆ, ನನ್ನ ಒಳ ಮನಸ್ಸು ಹೇಳ್ತಿದೆ ಇದರಲ್ಲಿ ಇನ್ನೊಂದಿಷ್ಟು ಏನು ಆಗಬೇಕಿತ್ತು ಅಂತ. ಅವಕಾಶವಿಲ್ಲ, ಏನು ಮಾಡೋದು, ಏಕೆಂದರೆ ಎಷ್ಟು ಜನರ ಪರಿಶ್ರಮ ಇದೆ, 15-20 ಜನರು ಸಹವರ್ತಿಗಳು ಸಹ ಕಲಾವಿದರು, ಅವರೆಲ್ಲರೂ ಇಟ್ಟುಕೊಂಡು ನಾನು ಕೆಲಸ ಮಾಡಬೇಕಾದಾಗ ಸಹಜವಾಗಿ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಇಟ್ಕೊಂಡು ಬಿಟ್ಟಿದ್ದೀನಿ ಮನಸ್ಸಿಗೆ. ಅಷ್ಟನ್ನು ಬಿಟ್ಟರೆ ನಾನು ಇನ್ನೇನು ಮಾಡಬೇಕಾಗಿತ್ತು ಅಂತಲೇ ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ನನ್ನ ಮಟ್ಟಿಗೆ ನೀವು ಹೇಳೋದಾದರೆ ನಾನು ಯಾವ ಆ ಥರದ ಬೇರೆ ಬೇರೆ ವಿಭಾಗಗಳಿಗೆ ಅಂತ ಕೆಲಸ ಮಾಡೋಕ್ಕೆ ಹೋದಾಗ್ಯೂ ಸಹ ನನ್ನನ್ನು ನಾನು ಅರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡು ತಯಾರಿ ಮಾಡಿಕೊಂಡು ಅಪೂರ್ವ ತಯಾರಿ ಇಟ್ಟುಕೊಂಡು ಅದನ್ನು ಮಾಡ್ತಲೇ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಯಾಕೆಂತಂದರೆ ಒಂದು ಸಂದರ್ಶನದಲ್ಲಿ ಓದಿದ್ದೆ, ಒಬ್ಬರು ಕಲಾವಿದರವರು ಇದು ಇದು ಮಾಡುವಾಗ ನಾನು ಪಾತ್ರನ ಈ ಥರ ಗ್ರಹಿಕೆಲೆ ಅಂತ ಅಂದ್ಕೊಂಡು ಹೋಗಿದ್ದೆ, ಆದರೆ ಅದರದ್ದು ಆಶಯ ನೋಡಿದಾಗ ಅನ್ನಿಸ್ತು, ಡೈರೆಕ್ಟ್ರು ಹೇಳಿದ್ರು ಅಂಡರ್ ಪ್ಲೇ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ನಾನು ಇದನ್ನು ತೀವ್ರತೆಯನ್ನು ತಗ್ಗಿಸ್ಬೇಕಾಗಿ ಬಂತು. ಈ ಅಂಡರ್ ಪ್ಲೇ ಮಾಡೋದು ಅನ್ನೋದು ಈ ವ್ಯಾಪ್ತಿಗೆ ಬರುತ್ತೆ ಸರ್? ದಿಢೀರ್ ಉಪ್ಪಿನಕಾಯಿ ಮಾಡಿದ್ರೆ ಉಪ್ಪಿನಕಾಯಿಂದ ಕರೆಸ್ಕೊಳ್ಳೋದಿಲ್ಲ, ಅದು ದಿಢೀರ್ ಉಪ್ಪಿನಕಾಯಿ ಅಷ್ಟೇ. ಯಾವುದೇ ಕೆಲಸ ಮಾಡೋಕ್ಕೆ ಹೋದಾಗ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಘನ ಮತ್ತು ಗಹನ ಚರ್ಚೆ ಆಗಬೇಕು. ಆ ಪಾತ್ರದ ಪೋಷಕಾಂಶಗಳೇನು, ನೀವೇನನ್ನು ಬಯಸ್ತಿದ್ದೀರಿ ಅಂತ ನಿರ್ದೇಶಕರು ತಮ್ಮ ಕಲಾವಿದರೊಟ್ಟಿಗೆ ಕೂತು ಚರ್ಚೆ ಮಾಡೋಂಥದ್ದು, ಇವರು ತಮ್ಮಲ್ಲಿರ್ಬೋದಂಥ ಅಸಂಖ್ಯ ಪ್ರಶ್ನೆಗಳನ್ನು ಅವ್ರ ಮುಂದೆ ಹರವಿ, ಇದು ನೀವೇನನ್ನು ಬಯಸ್ತಿದ್ದೀರಿ, ನಾನೇನು ಕೊಡಬಲ್ಲೆ, ನನ್ನ ಮಟ್ಟಿಗೆ ಇದು ಹೀಗೆ. ಹಾಗಾಗಿ ನಮ್ಮ ಅಡೂರು ಗೋಪಾಲಕೃಷ್ಣ ಅಂತವರು ಅವರೆಲ್ಲರೂ ಹೇಳ್ತಾರೆ, ಏನು ಹೊಸ ಚಿತ್ರೀಕರಣವಾ? ಅಲ್ಲ, ಸಿನಿಮಾ ಆಗಲೇ ನೋಡಿದ್ದೀನಿ, ಚಿತ್ರೀಕರಣ ಬಾಕಿ ಇದೆ ಅಷ್ಟೇ ಅಂತ ಹೇಳ್ತಾರೆ. ಹೊಸ ಸಿನಿಮಾ ಸಿನಿಮಾ ನೋಡಿದ್ದೀನಿ ಅಂದರೆ ಅವ್ರ ಕಾಣಿಕೆ ಅಂಥದ್ದು ಅಂತ ಹೇಳಿದ್ರೆ, ಮೊದಲಿಗೆ ಇದೇನು ಆಗಬಹುದು, ಈ ಸಿನಿಮಾ ಹೇಗಿರಬೇಕು, ಆಯಾ ಚಿತ್ರಿಕೆಗಳು ಏನಾಗಬೇಕು, ಎಲ್ಲದರ ಬಗ್ಗೆ ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇದೆ. ಅದಾದಮೇಲೆ ಚಿತ್ರೀಕರಣದ ಭಾಗ 13-15 ದಿವಸ ಅಷ್ಟೇ ಗಟ್ಟಿಯಾಗೋದಕ್ಕೆ. ನೀವು ಏನನ್ನು ಹೇಳ್ತಿದ್ದೀರಿ, ಏನು ಹೇಳಕ್ಕೆ ಹೊರಟಿದ್ದೀರಿ, ಆ ವಿಚಾರಧಾರೆ ಏನು, ಆಲೋಚನಾ ಕ್ರಮ ಇದೆಯಲ್ಲ, ಅದು ಎಲ್ಲಿವರೆಗೆ ಗಟ್ಟಿಯಾಗಲ್ವೋ, ಬೇರೆ ಬೇರೆ ಆವೃತ್ತಿಗಳಿದ್ದೇ ಇರುತ್ತೆ ಅದಕ್ಕೆ. ನೀವು ಮಾಡಿದ ನಂತರವೂ ಅದು ಬೇರೆ ಆಗಿದ್ದರೆ ಚೆನ್ನಾಗಿತ್ತಲ್ಲ ಅಂತಲೇ ಅನಿಸ್ತಿರುತ್ತೆ ಹೊರತು, ಸಂಪೂರ್ಣ ತೃಪ್ತ ಭಾವದಿಂದ ಯಾವ ನಿರ್ದೇಶಕ ಯಾವ ಕಲಾವಿದನು
ಮರಳಿ ಮನೆಗೆ ಹೋಗಲಾರ. ಆ ಕಾರಣಕ್ಕೆ ಅವ್ರು ಯಾರಾದರೂ ಅಕಸ್ಮಾತು ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ ಅಂದರೆ ಪೂರ್ವಗ್ರಹ ಪೀಡನೆ ಅದು. ಎಸ್, ಅವರು ಪೀಡಿತರು ಅಂತ ನಾನು ಹೇಳೋದಕ್ಕೆ, ನಾನು ಮಣ್ಣಿನ ಮುದ್ದೆಯಾಗಿ ಹೋಗಬೇಕು ಅಂತ ಒಂದು ಮಾತು ನಾವು ಯಾವಾಗಲೂ ಹೇಳ್ತೇವೆ. ಅವನು ಅದನ್ನು ಬೇಕಾದ ಕಲ್ಲನ್ನು ನನಗೆ ಶಿಲೆಯನ್ನು ಕೊಡ್ತೇನೆ, ಅದನ್ನು ಕಟ್ಟದು ಅದನ್ನು ಒಂದು ಮೂರ್ತಿ ಮಾಡ್ಕೊಳ್ತಾನೆ. ಹಾಗಾಗಿ ಕೇವಲ ಶಿಲೆಯೇ ಹಾಗಾಗಿ ಕೇವಲ ಮಣ್ಣಿನ ಮುದ್ದೆಯೇ ಅಲ್ಲ, ನಿಮ್ಮ ಭಾಗದ ಕೆಲಸವನ್ನು ಅದರ ಅಚ್ಚುಕಟ್ಟತನ ಬೇಕು, ಕುಸುರಿ ಕೆಲಸ ಬೇಕು, ಅಲ್ಲಿ ಬೇಕು ನಿಮಗೆ ರಸಾನ್ವಯ, ಅಲ್ಲಿ ಬೇಕು ನಿಮಗೆ ರಸಭಿಜ್ಞತೆ. ಆ ಎಲ್ಲ ಸಂಗತಿಗಳು ನಿಮಗೆ ರಸಪರಿಚಯವೇ ಇಲ್ಲ ಅಂತಂದ ಮೇಲೆ ನಿಮ್ಮ ರಸಾನ್ವಯ ಹೇಗೆ ಮಾಡ್ತೀರಿ? ರಸ ಅಂತ ಕೂಡಲೇ ಯಾರೋ ನಮ್ಮಲ್ಲಿ ಒಂದು ಚೋದ್ಯಕ್ಕೆ ಹೇಳೋ ಮಾತೇನು ಅಂತಂದರೆ, ಈ ನೀವು ನಾನು ಕಲಿತ ಶಾಲೆಯವರಲ್ಲ ಅಂತ ಅದನ್ನು ಹೇಳೋದು ಅಸಂಗತ. ಅದು ನಾನು ಕಲಿತ ಶಾಲೆಯವರಲ್ಲ, ಹೋ ನನ್ನನ್ನು ನೀವು ಹೀಗೆ ಎಳಿತೀರಿ, ನಾನೊಂದು ಸರ್ಕಾರಿ ಶಾಲೆಯಿಂದ ಬಂದವನಾಗಿ ನನ್ನನ್ನು ನೀವು ಹೀಗೆ ಎಳಿತಾ ಇದ್ದೀರಲ್ವೇ, ಅಲ್ಲಪ್ಪ ನನ್ನ ಚಿಂತನಾ ಕ್ರಮ ಅದು ಶಾಲೆ ಅಂತಂದರೆ ನನ್ನ ಆಲೋಚನಾ ಕ್ರಮಕ್ಕೆ ಹೊಂದಾಣಿಕೆ ಆಗದ ಮನುಷ್ಯ ನೀವು ಅಂತ ನಾನು ತುಂಬ ಸೌಜನ್ಯಯುಕ್ತವಾಗಿ ಹೇಳ್ತಿದ್ದೀನಿ. ಅದನ್ನು ಸ್ವಲ್ಪ ಕಡಿತಗೊಳಿಸಿ, ಸ್ವಲ್ಪ ನಾನು ಹೇಳಬೇಕಾದಂಥ ದೊಡ್ಡ ಮಾತು ಬಾಯಿ ತೆರೆದು ಹೇಳೋದ್ರ ಬದಲಿಗೆ ಸೌಜನ್ಯಯುಕ್ತವಾಗಿ ಹೇಳ್ತಿದ್ದೀನಿ, ನನ್ನ ನಿಮ್ಮ ಚಿಂತನೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದನ್ನು ಹೇಳ್ತಿದ್ದೀನಿ ಅಂತ ಹಾಗೆ ಹೇಳೋದುಂಟು. ಹಾಗೆ ಅವ್ರ ನಡುವೆ ಇಲ್ಲದ ಹೊಂದಾಣಿಕೆಯನ್ನು ಸ್ಪಷ್ಟ ಗೋಚರ ಅದು, ಸ್ಪಷ್ಟ ಗೋಚರ ಅದು. ನಾನೇನೋ ಅಂದ್ಕೊಂಡು ಹೋಗಿದ್ದೆ, ಕೊನೆಗೆ ಅವ್ರು ಯಾರೋ ನನಗೆ ಏನೋ ಬೇರೆ ಹೇಳಿದ್ರು ಅಂತಂದರೆ ಅವರಿಬ್ಬರ ನಡುವೆ ಇರದ ಸಮನ್ವಯ ಸಂವಹನ ಇದೆಯಲ್ಲ ಅದರ ದ್ಯೋತಕ. ಸರ್, ಈಗ ದಿಢೀರ್ ಅಡಿಗೆ ದಿಢೀರ್ ಉಪ್ಪಿನಕಾಯಿ ಬಗ್ಗೆ ಹೇಳಿದ್ರಿ. ಮುಂಚೆ ಎಲ್ಲ ಒಂದು ಕನಿಷ್ಠ ಪಕ್ಷ ಒಂದು 6 ತಿಂಗಳಷ್ಟು ಸಮಯ ವಿನಿಯೋಗಿಸ್ಬಿಟ್ಟು ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ಚಿತ್ರೀಕರಣಕ್ಕೆ ಹೊರಡುವಂಥ ಇದಿತ್ತು. ಈಗ ಒಬ್ಬರು ನಿರ್ದೇಶಕರು ಹೀಗೆ ಇದು ಮಾಡ್ತಾ, ಬೆಳಗ್ಗೆ ಮುಂಜಾನೆ 5ಕ್ಕೆ ಎದ್ದುಬಿಡ್ತೀನಿ, ಒಂದು ಸೀನ್ ಬರೆದು ಕೊಡ್ತೀನಿ ಸಹಾಯಕರು, ಅದಕ್ಕೆ ಪೂರಕ ಸಂಭಾಷಣೆ ಎಲ್ಲ ಇದು ಮಾಡ್ತಾರೆ. ಈ ಒಂದು ಪ್ರವೃತ್ತಿಯಿಂದಾಗಿ ಗುಣಮಟ್ಟ ತಾಂತ್ರಿಕವಾಗಿ ಏನೇ ಬೆಳೆದಿರಬಹುದು, ಒಂದು ಗುಣಾತ್ಮಕವಾಗಿ ಕಂಟೆಂಟ್ ದೃಷ್ಟಿಯಿಂದ ಮತ್ತು ಹೂರಣದ ದೃಷ್ಟಿಯಿಂದ ಚಿತ್ರದ ಗುಣಮಟ್ಟ ಕುಸಿತಾ ಇದೆ ಅಂತ, ಚಿತ್ರಗಳ ಗುಣಮಟ್ಟ ಕುಸಿತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅದನ್ನ ನಾನು ಅಧಿಕಾರಿತವಾಗಿ ಹೇಳಲಾರೆ. ಒಬ್ಬೊಬ್ಬರ ಕ್ರಮ, ಒಬ್ಬೊಬ್ಬರ ಶೈಲಿ ಒಂದೊಂದು. ಕೆಲವರಿಗೆ ನಾ ಹೇಳಿದ ಹಾಗೆ ನಾವು ದಿಢೀರ್ ಉಪ್ಪಿನಕಾಯಿ ಅಂತ ನಾವೇನು ಹೇಳಿದ್ರು ಸಹ ದಿಢೀರಾಗಿ ಹೊಳೆದ ತತ್ಕ್ಷಣ ಹೊಳೆಯುವಂಥ ಯಾವುದೇ ಚಿಂತನೆ ಇದೆಯಲ್ಲ ಅದರಿಂದಾಗಿ ಭಾಳ ಉತ್ಕೃಷ್ಟ ಸಾಹಿತ್ಯ ಸಾಧ್ಯ ಆಗಿದೆ. ಬೇಂದ್ರೆ ಅಜ್ಜ ಹೇಳ್ದಂಗಾಗುತ್ತೆ ಅದು. ಅವ್ರು ಯಾರೋ ಒಬ್ಬ ತುಟಿಮೀರದ ಮಾತನ್ನು ಹೆಣ್ಮಗಳು ಒಬ್ಬಳು, ಏನಪ್ಪ ಬೇಂದ್ರೆ ಅಜ್ಜ ಒಬ್ಬ ಕವಿ ಅನಿಸ್ಕೋಬೇಕು ಅಂದರೆ ಎಷ್ಟು ಕವನ ರಚನೆ ಮಾಡ್ಬೇಕ್ರಿ ಅಂತ ಕೇಳ, ತಾಯಿ ಆಗೋಕ್ಕೆ ಎಷ್ಟು ಹಡಿಬೇಕವ ಅಂತ ಬೇಂದ್ರೆ ಅಜ್ಜ ಕೇಳ್ದಂಗೆ. ಎಷ್ಟು ಒಂದು ಮಾರ್ಮಿಕವಾದಂಥ ಸಂಗತಿ ನೋಡಿದು. ತಾಯಿ ಆಗೋಕ್ಕೆ ಒಂದು ಹಡಿದ್ರು ತಾಯಿ ಯಾಕೆ, ಒಂದು ಕವನ ಅಥವಾ ಒಂದು ಕವಿ ಒಂದು ಅದಕ್ಕೊಂದು ಗೇಯ ಅಂಶಗಳಿರುವಂಥ ಯಾವುದು ಸಾಹಿತ್ಯ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಉತ್ಕೃಷ್ಟವಾದ್ದಾಯಿತು ಅಂತ ಹೇಳಿದ್ರೆ ಅವನೊಬ್ಬ ಸಾಹಿತಿ ಅಂತಲೇ ಹೇಳ್ತೀರಿ, ಇಲ್ಲಾಂದರೆ ಪುಡಿ ಅಂತ ಕರಿತೀವಿ ನಾವು. ಆಯಾ ಸಂದರ್ಭಕ್ಕೆ ಅವ್ರಿಗೆ ಉತ್ಕೃಷ್ಟತೆ ಬಹಳ ಮುಖ್ಯ. ನಾನು ಹೇಳೋದು ಬೌದ್ಧಿಕ ಔನ್ನತ್ಯವನ್ನು ಕೊಡಮಾಡುವಂಥ ಯಾವುದೇ ಕೆಲಸ, ಯಾವುದೇ ಪ್ರಯತ್ನ ಅದು ಉನ್ನತವಾದ್ದು ಅಂದರೆ ಈ ಉನ್ನತ ಅಂದರೆ ಯಾವುದು, ಅದರ ಪರಿಭಾಷೆ ಏನು, ವ್ಯಾಖ್ಯಾನವೇನು, ವ್ಯಾಖ್ಯೆ ಏನು, ಯಾವುದನ್ನು ಉನ್ನತ ಅಂತ ಕರಿಬೋದು. ನನ್ನನ್ನು ಏಕೆಂದರೆ ಕಾಣುವ ಬಣ್ಣ ನೋಡುವವರ ಗುಣವನ್ನು ಅವಲಂಬಿಸಿರುತ್ತೆ ಅಂತ. ಓಕೆ, ನಿಮ್ಮ 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 ಗುಣ ಏನಿದೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಬಣ್ಣ ಕಾಣಿಸ್ತಿರುತ್ತೆ ಅಂತ. ಓಕೆ, ಸರಿ ಸರಿ. ಓಕೆ, ನಿಮ್ಮ ಗುಣ ದುರ್ಗುಣ, ನೀವು ದುರ್ಗುಣಿಯಾಗಿತ್ತು ಅಂತಂದರೆ ಅದರಿಬೋದು ಅದು ಸುಂದರ ಚಿತ್ರದಲ್ಲಿಯೂ ಏನು ದರಾಬರ ಹೇಳಿದ ಗೆರೆರಿ ಇದು ಅಂತ ಹೇಳ್ತಿರ್ತೀರಿ. ಓಕೆ, ಆದರೆ ಅದರಲ್ಲಿಯೂ ಸಹ ಉತ್ಕೃಷ್ಟತೆಯನ್ನು ಉನ್ನತಿಯನ್ನು ನೋಡುವಂಥ ಮನಸ್ಸುಗಳಿತ್ತು ಅಂದರೆ ಅದೊಂದು ಸ್ವಸ್ಥ ಮನಸ್ಸು. ಓಕೆ, ಮನೋಸ್ವಾಸ್ಥ್ಯ ಇಟ್ಟುಕೊಂಡಂಥ ಯಾವುದೇ ವ್ಯಕ್ತಿ ತನಗೆ ಗೊತ್ತಿರುತ್ತೆ ಉನ್ನತವಾದಂಥ ಔನ್ನತ್ಯ ಕೊಡಮಾಡೋಂಥ ಕೆಲಸಗಳಿಗೆ ನಾನು ತೊಡಕೊಳ್ತಿದ್ದೀನಿ. ಅದೊಂದು ಒಳ ಎಚ್ಚರ, ಅದೊಂದು ಮುಂಗಾಣಿಕೆ. ಕಾಣಿಕೆ ಇರದೆ ಕಾಣಿಕೆ ಸಲ್ಲೋಲ್ಲ ಅಂತ ನಾವು ಯಾವಾಗಲೂ ಹೇಳ್ಕೊಳ್ಳೋದು. ಕಾಣಿಕೆ ಅಂದರೆ ದರ್ಶನ, ಎಲ್ಲರೂ ಮಾರ್ಗದರ್ಶನ ಪಥದರ್ಶನ ಎಲ್ಲ ಕರ್ಕೊಳ್ತಾರೆ. ಓಕೆ, ದರ್ಶನವಿದ್ದರೆ ಮಾರ್ಗ ತಂತಾನೇ ತರ್ಕೊಳುತ್ತೆ. ಮನುಷ್ಯ ಆ ಥರ ದರ್ಶನಾರ್ಥಿಯಾಗಿ ತನ್ನಂತಹ ತೊಡ್ಕೊಳ್ತಿರ್ಬೇಕು, ಔನ್ನತ್ಯದ ಕೆಲಸಗಳನ್ನು ಮಾಡಬೇಕು. ತನಗೆ ಸರಿಗಂಡದ್ದೇ ತಾನು ಇದನ್ನು ಔನ್ನತ್ಯ ಅಂತ ಏನು ಭಾವಿಸಿಬಿಟ್ಟಿದ್ದಾನೆ ಅದೇ ಅಂತಿಮ ಅಂತ ಭಾವಿಸ್ಕೊಳ್ಬಾರ್ದು. ಅದರ ಆಚೆಗೂ 100 ಸತ್ಯಗಳಿವೆ, ಅನ್ವೇಷಿಸತಕ್ಕ ಸತ್ಯಗಳು. ದಿಗಂತದ ಆಚೆಗಿನ ಅನ್ವೇಷಣೆಯನ್ನು ಮಾಡ್ತಾ ಹೋಗಬೇಕು. ದಿಗಂತವೇ ಅಂಬರವೇ ಕೊನೆಗೆ ಸತ್ಯ ಅಲ್ಲ. ಕ್ಷಿತಿಜ ಮತ್ತು ಕ್ಷಿತಿಜದ ಆಚೆಗಿನ ಸತ್ಯಗಳನ್ನು ಯಾರು ಅನ್ವೇಷಣೆ ಮಾಡೋಕ್ಕೆ ಅಂತ ಹೋಗ್ತಿರ್ತಾರೆ ಅವ್ರ ಕೈಗೆ ಏನಾರು ದಕ್ಕಿತ್ತು, ಎಲ್ಲ ದಕ್ಕತ್ತೆ ಅಂತ ಹೇಳಾರೆ. 100 ಕನವರಿಕೆಗೆ ನಿಮಗೆ 10 ದಕ್ಕತ್ತೆ, 10 ಕನವರಿಕೆಗೆ 1 ದಕ್ಕತ್ತೆ ಅಂತ ಒಂದು ಸಮೀಕರಣ, ಒಂದು ಪಾತಳಿಯನ್ನು ಇಟ್ಕೊಳ್ಳೋದಾದರೆ ಒಂದನ್ನು ನೀವು ಯೋಚನೆ ಮಾಡ್ತಿದ್ದೀರಿ ಅಂತಂದರೆ ಏನು ದಕ್ಕೀತು? ಇದು ಭಾಳ ಒಳ್ಳೆಯ ದೃಷ್ಟಾಂತವಾದಿತ್ತು ನಮ್ಗಳಿಗೆ. 100 ನೀವು ಗಮನದಲ್ಲಿರಿಸಿಕೊಂಡು ನಾನೇನು ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ನಿಮ್ಮ ಕೈಗೆ ಎಟುಕೋದೇ 10. ಓಕೆ, 10 ಅಂತ ನೀವು ಯೋಚನೆ ಮಾಡಿದಾಗ ನಿಮ್ಮ ಕೈಗೆ ದಕ್ಕೋದೇ 1. ನೀವು ಇವತ್ತು 1 ಮಾತ್ರವೇ ನಾನು ಇದಾದರೆ ಸಾಕು ಅಂತ ಯೋಚನೆ ಮಾಡ್ತಿರ್ಬೇಕಾದಾಗ ಸಹಜವಾಗಿ ಅದರಷ್ಟು ನಿಕೃಷ್ಟವಾದಂಥ ಪ್ರಯತ್ನ ಮತ್ತೊಂದು ಆಗಲಾರ್ದು. ಸರಿ, ನಿಮ್ಮ ವಿವರಣೆ ಕೇಳಿ ಇನ್ನೊಂದು ಬಾಲಂಗೋಚಿ ಪ್ರಶ್ನೆ ಇದು.
ಲೋಹಿತಾಶ ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಯಾವುದೊಂದು ಚಿತ್ರೀಕರಣದಲ್ಲಿದ್ದಾಗ ಅವರು ನಿರ್ದೇಶಕರು ಸನ್ನಿವೇಶ ವಿವರಿಸ್ತಾ, ನೋಡಿ ಸರ್ ಆ ಅನ್ಯಾಯ ನೋಡ್ತಾ ಇದ್ದಾಗೆ ನೀವು ಉದ್ರೇಕಗೊಂಡ್ಬಿಟ್ಟು ಅವ್ರ ಮೇಲೆ ಹೆಗಿರ್ತೀರಾ ಅಂತ. ಅದಕ್ಕೆ ಇವ್ರು ತಿದ್ಬಿಟ್ಟು ಹೇಳಿದ್ರೆ ಅದು ಉದ್ರೇಕ ಅಲ್ಲಪ್ಪ ಉದ್ವೇಗ ಅಂತ ಹೇಳ್ತಾರಂತೆ. ಇದನ್ನು ನಾನು ಏನಕ್ಕೆ ಉಲ್ಲೇಖ ಮಾಡಿದೆ ಅಂತಂದರೆ, ತಾಂತ್ರಿಕ ನೆಲೆಗಟ್ಟಿನಲ್ಲಿ ಸಾಕಷ್ಟು ಮುಂದುವರೆದಿದ್ದಾರೆ ನಮ್ಮ ತಂತ್ರಜ್ಞರು ಇವರೆಲ್ಲ ಕಸುಬುಗಾರಿಕೆಯಲ್ಲಿ ಎಲ್ಲ. ಬಟ್ ಈ ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದಾಗ ಓದು ಕಡಿಮೆ ಆಗಿದೆ ಅಂತಂತ ಅನಿಸುತ್ತೆ. ಇದನ್ನು ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಸಹಜವಾಗಿ ಯಾವುದು ಸಹಿತವೋ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಬೇರೆ ಇನ್ಯಾವ ಅರ್ಥವೂ ಇಲ್ಲ. ಹಿತವಾದ್ದು ಸಹಿತ ಸಾಹಿತ್ಯ ಅಂತ ನಾವು ಕರ್ಕೊಂಡಿದ್ದೇವೆ. ಸಂಸ್ಕೃತದ ವಿಗ್ರಹವಾಕ್ಯ ಅದು. ಹಿತವಲ್ಲದನ್ನು ನಾನು ಹಿತ ಅಂತ ಬಿಂಬಿಸೋಕೆ ಸಾಧ್ಯವಾಗೋದಿಲ್ಲ. ಯಾವ ಪದಕ್ಕೆ ಯಾವ ಅರ್ಥ, ಅದರ ಬಳಕೆ ಮಾಡೋದ್ರಿಂದ ಎಂಥ ಅರ್ಥರವಾನೆ ಆಗುತ್ತೆ ಅನ್ನೋ ನನ್ನ ಪ್ರಜ್ಞೆ ಇಲ್ಲದೆ ಹೋದಾಗ ಸಹಜವಾಗಿ ಇಂಥ ಅವಘಡಗಳು ಸಂಭವಿಸುತ್ತವೆ. ಅಪಭ್ರಂಶ ಹೇರಳ ಸೇರಿಕೊಂಡ್ಬಿಟ್ಟಿದೆ ನಮ್ಮಲ್ಲಿ, ನಮ್ಮ ಭಾಷೆ ನನ್ನನ್ನು ಸೇರಿಸ್ಕೊಂಡಾಗ ಹೇಳುವಂಥದ್ದು, ನಾನು ಮೇಧಾವಿ ಅಂತಲ್ಲ. ಎಲ್ಲರಲ್ಲಿಯೂ ಎಷ್ಟೋ ಬಾರಿ ಗರ್ಜನೆಯನ್ನು ಗರ್ಜನೆ ಅಂತ ಕರಿತೇವೆ, ಗಳಿಗೆ ಕೂಲಂಕುಷ ಅಂತ ಕರಿತೇವೆ, ಕುಲಂಕಷ ಆಗಬೇಕು. ಈ ಥರದ ನೂರಾರು ಯಾವುದು ಅದರ ಅದನ್ನು ಆ ಶಬ್ದ ವ್ಯುತ್ಪತ್ತಿ ಇದೆಯಲ್ಲ, ಶಬ್ದ ನಿಷ್ಪತ್ತಿ ಏನಿದೆ, ವ್ಯುತ್ಪತ್ತಿ ನಿಷ್ಪತ್ತಿಗಳನ್ನು ಜಾರ್ ಹಿಡಿದು ಹೋಗ್ಬೇಕು ನಾವು. ಅದೇನು ನಿಜವಾಗಿಯೂ ಏನು ಹೇಳುತ್ತೆ ಆ ಪದ ಬಳಕೆ ಮಾಡ್ತಿರೋಕ್ಕೆ ಮುಂಚೆ ಒಂದು ಸಣ್ಣ ಇದು ಅದು. ಹಾಗೆ ಮಾಡೋದ್ರ ಮುಖಾಂತರ ನೀವು ನಿಜವಾಗಿಯೂ ಅದ್ಭುತವಾದಂಥ ಮಾದರಿಯನ್ನು ಸೃಷ್ಟಿ ಮಾಡಬಲ್ಲರಿ. ಅಕಸ್ಮಾತ್ ನೀವು ಅಂಥ ಮಾದರಿ ಸೃಷ್ಟಿ ಮಾಡ್ತಿಲ್ಲ ಅಂತಂದಾಗ ನೀವು ಒಪ್ಕೊಳ್ಬೇಕಾಗುತ್ತೆ ನನ್ನನ್ನು ಸೇರಿಸ್ಕೊಂಡ ಹಾಗೆ. ನಾನು ಮಹತ್ತರವಾದನ್ನೇನು ದಾಟಿಸ್ಲಿಲ್ಲ, ದಾಖಲಿಸ್ಲಿಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಬೇಕು. ಹಾಗೆ ಒಪ್ಪಿಕೊಳ್ಳೋದ್ರ ಮುಖಾಂತರ ನೀವು ದೊಡ್ಡವರು ಆಗೋಲ್ಲ, ಕಿರಿಯರೂ ಆಗೋದಿಲ್ಲ. ಎನಗಿಂತ ಕಿರಿಯರಿಲ್ಲ ಅಂತ ದೊಡ್ಡವರು ಹೇಳಿದ್ರು, ನಾನೇ ಕಿರಿಯ. ಆ ವಿನಯ ಭಾವದಿಂದ, ಆ ವಿಧೇಯತೆಯಿಂದ, ಆಗ ಅಂಥ ವಿನಯಶೀಲತೆಯಿಂದ ಯಾರು ಬದುಕ್ತಾರೆ ಆಗ ಪಾಪ ವರ್ಷಗಳ ಕಾಲ ಪಾಠ ಮಾಡಿದಂಥ ಒಬ್ಬ ಲೋಹಿತಾಶ್ರು ಉದ್ರೇಕಕ್ಕೂ ಉದ್ವೇಗಕ್ಕೂ ಉದ್ವಿಗ್ನತೆಗೂ ವ್ಯತ್ಯಾಸ ಇದೆಯಲ್ಲೇನಪ್ಪ ಅಂತ ಹೇಳಿದ್ರೆ ಅದನ್ನು ತೆಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ ಅಂತಂದಾಗ ಅದಕ್ಕೊಂದು ಬೇಕಾಗೋ ಸಂಗತಿ ಏನು ಅಂತ ಹೇಳಿದ್ರೆ ಒಂದು ವಿನಯ. ಅದು ನಾನು ತಪ್ಪು ಮಾಡಿರಬಹುದು, ಇದು ಸಲ್ಲದ್ದು, ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅದಾಗ ನಾವು ಹೇಳ್ದಂಗೆ ಅಂತ ನೀವು ಉದ್ದಟತನ ಬೆರೆದ್ರೆ ಇತರರಿಗೆ ಇತರರ ಕಣ್ಣು ಮುಂದೆ ನಿಮ್ಮ ವ್ಯಕ್ತಿತ್ವ ಅನಾವರಣ ಆಗ್ತಾ ಹೋಗುತ್ತೆ ಅಷ್ಟೇ. ನಾನು ಮಾಡಿದಂಥ ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳೋದ್ರಲ್ಲಿ ಖಂಡಿತವಾಗಿಯೂ ಹಿಂದೆ ಹೆಜ್ಜೆನ ಹಿಂದೆ ಇಡಬಾರ್ದು, ಮುಂಚೂಣಿಯಲ್ಲಿ ನಿಂತು ನನ್ನ ತಪ್ಪಿದು ಅಂತ ಹೇಳಬೇಕು. ಆ ಹಾಗೆ ಯಾರು ಮಾಡಿದಾಗ್ಯೂ ಸಹ ಅವರು ದೊಡ್ಡವರಾಗಿದ್ದಾರೆ ಜಗತ್ತಿನಲ್ಲಿ. ಇದು ನನ್ನ ತಪ್ಪು, ನಾನು ತಪ್ಪು ಮಾಡಿದ್ದೇನೆ ಹಾಗೆ ತಪ್ಪು ಅಂತ ಒಪ್ಕೊಂಡವರಲ್ಲಿ ಜಗತ್ತು ಅವ್ರನ್ನ ಗೌರವಿಸಿದೆ. ಓಕೆ, ಯಾರ್ಯಾರು ಬೇಕಾದ್ರೂ ಉದಾಹರಣೆಯನ್ನು ಕೊಡಬಲ್ಲೆ ನಾನು. ಜಗತ್ತು ಗೌರವಿಸಿದೆ ಯಾಕೆ ಅಂತ ಹೇಳಿದ್ರೆ ನೋಡ್ರಿ ಅವರು ಅವರ ಹೃದಯ ವೈಶಾಲ್ಯ ನೋಡ್ರಿ, ಅವರು ತಮ್ಮ ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಮಾನ್ಯ ಮಾಡೋಣ, ಅದರಲ್ಲಿ ನಸುಗುಣಿತನ ಇಲ್ಲ. ಅವರು ನಸುಗುಣಿತನ ಇಟ್ಟುಕೊಂಡು ಇಲ್ಲ, ನಾನು ಹೇಳಿದ್ರ ಮುಖಾಂತರ ಎಲ್ಲಿ ಕಿರಿಯನಾಗ್ಬಿಡ್ತೇನೋ ಅಂತ ಯೋಚನೆ ಮಾಡದೆ ಒಪ್ಪಿಕೊಂಡ ಕಾರಣಕ್ಕಾಗಿ ನಾವು ಅದನ್ನು ಮಾನ್ಯ ಮಾಡಬಹುದು, ಅದನ್ನು ಗೌರವಕ್ಕೆ ಅರ್ಹರವರು ಅಂತ ಯೋಚನೆ ಮಾಡಿದ್ದಾರೆ. ಯಾರು ಹಾಗೆ ತಮಗೆ ಗೊತ್ತಿಲ್ಲದನ್ನು ನಿಷ್ಪಕ್ಷಪಾತವಾಗಿ ಒಪ್ಪಿಕೊಂಡು ಹೌದೇ ನನಗೆ ಗೊತ್ತಿರಲಿಲ್ಲ ಇದು ಅಂತ ಹೇಳ್ತಾರೋ ದೊಡ್ಡವರಾಗ್ತಾರೆ.